ಓಂ ಶಾಂತಿ. ಪಿತಾ ಶ್ರೀ ಶುಭಾಭಯಾಧಿ, ಇವತ್ತಿನ ಅವ್ಯಕ್ತ ಮಹಾವಾಕ್ಯ ಮುರಳಿಯ ಒರಿಜಿನಲ್ ದಿನಾಂಕ 18/1/2001. ಮುರಳಿಯ ಹೆಡ್ಡಿಂಗು ಯಥಾರ್ಥ ಸ್ಮೃತಿಕಾ ಪ್ರಮಾಣ ಸಮರ್ಥ ಸ್ವರೂಪ ಬನ್ ಶಕ್ತಿಯೋದ್ವಾರ ಸರ್ವಕ್ಕೆ ಪಾಲನಾ ಕರು. ಯಥಾರ್ಥ ಸ್ಮೃತಿಯ ಪ್ರಮಾಣ ಸಮರ್ಥ ಸ್ವರೂಪರಾಗಿ ಶಕ್ತಿಗಳ ಮುಖಾಂತರ ಸರ್ವರಿಗೂ ಸಹ ಪಾಲನೆಯನ್ನು ಮಾಡ್ತಾ ಹೋಗಬೇಕು. ಆಜ ಸಭಿಕೆ ದಿಲ್ಮೆ ಸ್ಮೃತಿಯ ಆ ರಹಿ ಹೇ ಬಾಪ್ತಾದಕ್ಕೆ ಪಾಸ್ ಬಿ ಅಮೃತ್ ವೇಲೆ ಸೆ ಸ್ನೇಹವ ಯಾದಕ್ಕೆ ವೆರೈಟಿ ಮಾಲಾಯೆ ಚಾರೋ ಓರ್ಕೆ ಬಚ್ಚೋಂಕಿ ತರಫ ಸೆ ಗಲೆ ಮೇ ಪಡ್ ರಹಿ ತಿ ಸಾಥ್ ಸಾಥ್ ಯಾದ ಔರ್ ಪ್ಯಾರಕ್ಕೆ ದಿಲ್ಕ್ಕೆ ಗೀತ ಭೀ ಸುನ್ ರಹೇ ಥೇ ಬಾಪ್ತಾದ ದೋನೋ ಬಚ್ಚೋಂಕೋ ರಿಟರ್ನ್ ಮೇ ಭಿನ್ನ ಭಿನ್ನ ಶಕ್ತಿಯೋಂಕಿ ಭಿನ್ನ ಭಿನ್ನ ವರದಾನೋಂಕಿ ಮಾಲಾಯೆ ಪಹನ್ ರಹೇ ಥೇ. ಇಂದು ಬಾಪ್ತಾದಾರವರು ಪ್ರತಿಯೊಂದು ಮಕ್ಕಳನ್ನು ನೋಡ್ತಾ ಇದ್ದಾರೆ. ಪ್ರತಿಯೊಂದು ಮಕ್ಕಳ ಹೃದಯದ ನೆನಪುಗಳು ಬಾಪ್ತಾದಾರವರಿಗೆ ಬಹಳ ಬೇಗ ತಲುಪಿದವೆ. ಬಾಪ್ತಾದಾರವರು ವಿಶೇಷವಾಗಿ ಅಮೃತ ವೇಳೆಯ ಸಮಯದಲ್ಲಿ ಮಕ್ಕಳ ಸ್ನೇಹ ಮತ್ತು ನೆನಪಿನ ವೆರೈಟಿ ಮಾಲೆಗಳನ್ನು 4 ಕಡೆಗೆ ಬಾಪ್ತಾದಾರವರು ನೋಡಿದ್ದಾರೆ. ಅಂಥ ಮಕ್ಕಳ ಸ್ನೇಹ ಮತ್ತು ನೆನಪಿನ ಮಾಲೆ ತಂದೆಯ ಕೊರಳಿಗೆ ಹಾರವಾಗಿ ಪೋಣಿಸಲ್ಪಟ್ಟಿದೆ. ಜೊತೆ ಜೊತೆಗೆ ಮಕ್ಕಳ ನೆನಪು ಮತ್ತು ಪ್ರೀತಿಯ ಹೃದಯದ ಗೀತೆ ಬಾಪ್ತಾದಾರವರಿಗೆ ಕೇಳಿಸ್ತಾ ಇತ್ತು. ಅದಕ್ಕೆ ಪ್ರತಿಉತ್ತರವಾಗಿ ಬಾಪ್ತಾದಾರವರು ಭಿನ್ನ ಭಿನ್ನ ಶಕ್ತಿಗಳನ್ನು ಭಿನ್ನ ಭಿನ್ನ ವರದಾನದ ಮಾಲೆಗಳನ್ನು ಮಾಡಿ ಮಕ್ಕಳಿಗೆ ವಿಶೇಷವಾಗಿ ಕೊಟ್ಟಿದ್ದಾರೆ. ಯಹ ಸ್ಮೃತಿ ದಿವಸ ಸಾಕಾರ ದುನಿಯಾಕ್ಕೆ ಮಂಚ ಪರ್ ಬಚ್ಚೋಂಕೋ ಸಮರ್ಥ ಸ್ವರೂಪಕ್ಕೆ ವರದಾನ ದ್ವಾರ ಸನ್ಶೋ ಸ್ವಾದರ್ ಕಾ ವಿಶೇಷ ದಿವಸ ಹೇ ಕ್ಯೂಕಿ ಸಾಕಾರ ರೂಪ ಮೇ ಸೇವಾಕ್ಕೆ ನಿಮಿತ್ತ ಬನಾನೆ ಕೇಳಿಯೇ ಬಚ್ಚೋಂಕೋ ಸೇವಾಕ್ಕೆ ಮಂಚ ರೂಪಿ ತಕ್ತ ಪರ್ ಬಿಟಾನೆ ಅವರ ಜಿಮ್ಮೇವಾರಿ ಕಾ ತಾಜ್ ಪಹನಾನೆ ಕಾ ದಿನ ಹೇ. ಬಾಪ್ತಾದಾರವರು ಸ್ಮೃತಿ ಸ್ವರೂಪದ ದಿವಸ ಇದಾಗಿದೆ. ಸಾಕಾರದಲ್ಲಿ ವಿಶೇಷವಾಗಿ ಸಮರ್ಥಿ ಸ್ವರೂಪ ಮಕ್ಕಳನ್ನು ಬಾಪ್ತಾದಾರವರು ನೋಡ್ತಾ ಇದ್ದಾರೆ. ಬಾಪ್ತಾದಾರವರು ತಮ್ಮ ವರದಾನದ ಮುಖಾಂತರ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ವಿಶೇಷ ದಿನದಂದು ಮಕ್ಕಳಿಗೆ ಸೇವೆಯಲ್ಲಿ ನಿಮಿತ್ತರನ್ನಾಗಿ ಮಾಡಿದರು. ಇಂತಹ ಸೇವೆಯ ರಂಗಮಂಟಪದಲ್ಲಿ ಬಾಪ್ತಾದಾರವರ ಹೃದಯ ಸಿಂಹಾಸನದ ಅಧಿಕಾರಿಯಾಗಿರ್ತಕ್ಕಂತಹ ಹಾಗೂ ಜವಾಬ್ದಾರಿಯ ಕಿರೀಟವನ್ನು ಧರಿಸಿರುವಂತಹ ಮಕ್ಕಳನ್ನು ಬಾಪ್ತಾದಾರವರು ನೋಡ್ತಾ ಇದ್ದಾರೆ. ಈ ದಿನವನ್ನು ಜವಾಬ್ದಾರಿಯ ಕಿರೀಟವನ್ನು ಧರಿಸುವಂತಹ ದಿನ ಅಂತ ಬಾಪ್ತಾದಾರವರು ತಿಳಿಸ್ತಾ ಇದ್ದಾರೆ. ಸಾಕಾರ ರೂಪಮೇ ಸೇವಾಕ್ಕೆ ನಿಮಿತ್ತ ಬನ್ನೇಕಾ ತಾಜ್ ಪೋಷಿ ವಾ ತಿಲಕ್ ಕಾ ದಿವಸ ಹೇ. ಸಾಕಾರ ರೂಪದಲ್ಲಿ ಸೇವೆಗೆ ನಿಮಿತ್ತವಾಗಿ ತಾಜಪೋಷಿ ಮತ್ತು ತಿಲಕದ ದಿವಸವನ್ನಾಗಿ ಇಂದು ಆಚರಣೆ ಮಾಡಲಾಗ್ತಾ ಇದೆ. ಸಭಿ ಬಚ್ಚೆ ಬಾಪ್ಕೆ ಸಹಯೋಗಿ ಬನ್ನ ನಿಮಿತ್ತ ಬನೇಹೇ ಅವರ ಬಂತೆ ರಹೇಗೆ. ಪ್ರತಿಯೊಂದು ಮಕ್ಕಳು ಬಾಬೋರಿಗೆ ಸಹಯೋಗಿಗಳಾಗಿದ್ದಾರೆ, ನಿಮಿತ್ತರಾಗಿದ್ದಾರೆ, ಇನ್ನೂ ಮುಂದೆ ಆಗ್ತಾ ಇರ್ತಾರೆ. ಬಾಪ್ತಾದಾಭಿ ಬಚ್ಚೋಂಕೋ ಸೇವಾ ಮೇ ಉಮಂಗ ಉತ್ಸಾಹ ಸೇ ಆಗೇ ಬಡ್ತೇ ಹುಯಿ ದೇಖ ಹರ್ಷಿ ತೋರಹೇ ಹೇ. ಬಾಪ್ತಾದಾರವರು ಮಕ್ಕಳ ಸೇವೆಯ ಉಮಂಗ ಉತ್ಸಾಹದಲ್ಲಿ ಮುಂದೆ ಒರಿಯೋದನ್ನು ನೋಡಿ ಬಾಪ್ತಾದಾರವರು ಬಹಳ ಹರ್ಷಿತರಾಗ್ತಾ ಇದ್ದಾರೆ. ಹರೇಕ ಬಚ್ಚ ನಂಬರ್ ವಾರ್ ಹಿಮ್ಮತ್ತವರು ಉಮಂಗ ಸೇ ಆಗೇ ಬಡ್ರಹೇ ಹೇ ಮೆಜಾರಿಟಿ ಬಚ್ಚೆ ಯಾದವ್ರ ಸೇವಾ ಮೇ ಲಗೆ ರಹತೇ ಹೇ. ವಿಶೇಷವಾಗಿ ಪ್ರತಿಯೊಂದು ಮಗು ನಂಬರ್ವಾರಾಗಿ ಸಾಹಸಿಗಳಿದ್ದಾರೆ,
ಉಮಂಗ ಉತ್ಸಾಹದಲ್ಲಿ ಮುಂದುವರಿತಾ ಇದ್ದಾರೆ. ಮೆಜಾರಿಟಿಯಾಗಿ ಮಕ್ಕಳು ನನ್ನನ್ನು ನೆನಪು ಮಾಡ್ತಾ ತಮ್ಮನ್ನು ತಾವು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತಾರೆ ಬಾಬುರು. ಜೈಸೆ ಆಜಕೆ ದಿನ ಬಚ್ಚೆ ವಿಶೇಷ ಚಾರೋ ಓರ್ ಬ್ರಹ್ಮ ಬಾಪಕಿ ಯಾದ್ಮೆ ಲವ್ಲೀನ ರಹತೇಹಿ. ಇಂದು ವಿಶೇಷವಾಗಿ ನಾಲ್ಕು ಕಡೆ ಇರತಕ್ಕಂತಹ ಮಕ್ಕಳು, ಬಾಬುರು ಹೇಳ್ತಿದ್ದಾರೆ, ನಾಲ್ಕು ಕಡೆ ಇರತಕ್ಕಂತಹ ಮಕ್ಕಳು ಈ ವಿಶೇಷ ದಿನದಂದು ಬ್ರಹ್ಮ ತಂದೆಯ ನೆನಪಿನಲ್ಲಿ ಲವ್ಲೀನರಾಗಿದ್ದಾರೆ. ಏಸೆ ವಿಶೇಷ ಬ್ರಹ್ಮ ಬಾಪ ಬಿ ಬಚ್ಚೋಂಕೆ ಲೌಮೆ ಲೀನರಹತೇಹೆ. ಇಂತಹ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮ ತಂದೆಯ ಮಕ್ಕಳು ತಂದೆಯ ಪ್ರೀತಿಯ ಒಳಗಡೆ ಪೂರ್ಣ ರೂಪದಿಂದ ಸಮಾವೇಶ ಆಗಿದ್ದಾರೆ. ಆಜ ಬ್ರಹ್ಮ ಬಾಪ ಬಚ್ಚೋಂಕಿ ವಿಶೇಷತಾ ಓಂಕೋ ದೇಖ್ ರಹೇತಿ. ಜೈಸೆ ಜೈಸೆ ಹರ್ ಬಚ್ಚೆ ಕಿ ವಿಶೇಷತಾಯೇ ಸಾಮ್ನೆ ಆ ರಹೀತಿ ತೋ ಬ್ರಹ್ಮ ಬಾಪಕ್ಕೆ ಸಮ್ಮುಖ ಸೆ ಯಹಿ ಬೋಲ್ ನಿಕಲ್ ರಹೇತೆ ವಾಹ ಬಚ್ಚೆ ವಾಹ ಶಬಾಷ್ ಬಚ್ಚೆ ಶಬಾಷ್. ಓ ಕ್ಯಾ ಹುವ ಜೈಸೆ ಹಿ ಬ್ರಹ್ಮ ಬಾಪ ವಾಹ ಬಚ್ಚೆ ವಾ ಶಬಾಷ್ ಬಚ್ಚೆ ಕಹ ರಹೇತೆ ಏಸೆ ಹಿ ಸಭಿ ಬಚ್ಚೋಂಕೆ ನೈನೋಮೆ ನೈನೋನ್ಸೆ ಪ್ರೇಮಕ್ಕೆ ಗಂಗಾ ಜಮುನಾ ನಿಕಲ್ ರಹೀತಿ. ತಂದೆ ತಿಳಿಸ್ತಿದ್ದಾರೆ, ಇಂದು ಬ್ರಹ್ಮ ತಂದೆ ವಿಶೇಷವಾಗಿ ವಿಶೇಷ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಯಾವ ರೀತಿ ಪ್ರತಿಯೊಂದು ಮಕ್ಕಳು ತಮ್ಮ ವಿಶೇಷತೆಗಳನ್ನು ಮುಂದಿಟ್ಕೊಂಡು ಬ್ರಹ್ಮ ತಂದೆ ಮತ್ತು ಶುಭಾಬರವರ ಮುಖಾಂತರ ವಿಶೇಷವಾಗಿ ಮಕ್ಕಳು ಇವತ್ತು ಮುಂದುವರಿತಾ ಇದ್ದಾರೆ. ಆದರೆ ಬ್ರಹ್ಮ ತಂದೆ ಮತ್ತು ಶುಭಾಬರವರು ವಿಶೇಷತೆ ಹೊಂದಿರತಕ್ಕಂತಹ ಮಕ್ಕಳು ಇವರು ಬಾಬುರ ಸಮೀಪದಲ್ಲಿ ಇದ್ದಾಗ ಇಬ್ಬರೂ ತಂದೆಯರು ಸಹ ತಮ್ಮ ಮುಖದಿಂದ ವಾಹ ಬಚ್ಚೆ ವಾಹ ಶಬಾಷ್ ಬಚ್ಚೆ ಶಬಾಷ್ ಎನ್ನುವಂಥ ಮಾತನ್ನು ಮಕ್ಕಳಿಗೆ ಇವತ್ತು ಗುಣಗಾಯನವನ್ನು ಬಾಬುರು ಮಾಡ್ತಾ ಇದ್ದಾರೆ. ಜೈಸೆ ಹಿ ಬ್ರಹ್ಮ ಬಾಪ ವಾಹ ಬಚ್ಚೆ ವಾ ಶಬಾಷ್ ಬಚ್ಚೆ ಕಹ ರಹೇತೆ ಏಸೆ ಹಿ ಸಭಿ ಬಚ್ಚೋಂಕೆ ನೈನೋಮೆ ಪ್ರೇಮಕ್ಕೆ ಗಂಗಾ ಜಮುನಾ ನಿಕಲ್ ರಹೀತಿ. ಯಾವಾಗ ಬ್ರಹ್ಮ ತಂದೆ ತಮ್ಮ ಮುಖದಿಂದ ವಾಹ ಬಚ್ಚೆ ಶಬಾಷ್ ಬಚ್ಚೆ ಅಂತ ಹೇಳಿದರು ಆಗ ಪ್ರತಿಯೊಂದು ಮಕ್ಕಳ ಕಣ್ಣಿನಿಂದ ವಿಶೇಷವಾಗಿ ಪ್ರೇಮದ ಗಂಗೆ ಸಂಪೂರ್ಣವಾಗಿ ಆನಂದ ಬಾಷ್ಪ ಬಂದಿದೆ ಅಂತಾರೆ ಬಾಬುರು. ಹರಿಯೇಕ ಬಚ್ಚ ಪ್ರೇಮಕ್ಕೆ ನದಿ ಮೇ ಲವ್ಲೀನತ ಯಹತ ವತನ ಕಾ ದೃಶ್ಯ. ಪ್ರತಿಯೊಂದು ಮಗು ಪ್ರೇಮದಲ್ಲಿ ಪ್ರೇಮದ ನದಿಯಲ್ಲಿ ಲವ್ಲೀನರಾಗಿದ್ರು. ಇದು ವತನದ ದೃಶ್ಯ. ಸಾಕಾರ್ ದುನಿಯಾ ಮೇ ಬಿ ಹರಿಯೇಕ ಸ್ಥಾನಕ ಅಪನಾ ಅಪನಾ ಯಾದವ್ರ ಸ್ನೇಹಕ ದೃಶ್ಯ ಬಾಪ್ತಾದಾನೆ ದೇಕಾಹೆ. ಸಾಕಾರ ಜಗತ್ತಿನಲ್ಲಿ ಪ್ರತಿಯೊಂದು ಸ್ಥಾನದಲ್ಲಿ ಇರ್ತಕ್ಕಂತಹ ಮಕ್ಕಳನ್ನು ಬಾಪ್ತಾದಾರವರು ನೋಡ್ತಾ ಇದ್ದಾರೆ. ಜೊತೆ ಜೊತೆಗೆ ಬಾಪ್ತಾದಾರವರಿಗೆ ಮಕ್ಕಳು ತಂದೆಯ ನೆನಪಿನಲ್ಲಿ ಸಮಾವೇಶ ಆಗಿರೋದು, ಸ್ನೇಹದಲ್ಲಿ ಸಮಾವೇಶ ಆಗಿರೋದು, ಬಾಬೋರನ್ನ ನೆನಪಿನಲ್ಲಿ ಬಾಬೋರನ್ನ ನೆನಪು ಮಾಡ್ತಾ ಇರುವಂತಹ ದೃಶ್ಯ ಬಾಪ್ತಾದಾರವರಿಗೆ ಕಾಣಿಸ್ತಾ ಇದೆ. ಸ್ಮೃತಿ ತೋ ರಹತಿ ಹೇ ಲೇಕಿನ್ ಯಥಾರ್ಥ ಸ್ಮೃತಿ ಕಾ ಪ್ರಮಾಣ ಹೇ ಸ್ಮೃತಿ ದ್ವಾರ ಸಮರ್ಥ ಸ್ವರೂಪ ಬನ್ನ. ಬಾಬೋರ್ ಹೇಳ್ತಿದ್ದಾರೆ ಸ್ಮೃತಿ ಅಂತೂ ಯಾವಾಗಲೂ ಇದ್ದೇ ಇರ್ತದೆ, ಆದರೆ ಯಥಾರ್ಥ ಸ್ಮೃತಿಯ ಪ್ರಮಾಣವಾಗಿ ಸ್ಮೃತಿಯ ಮುಖಾಂತರ ಸಮರ್ಥ ಸ್ವರೂಪರಾಗಬೇಕಾಗಿದೆ. ಸ್ಮೃತಿ ಅತಿ ಶ್ರೇಷ್ಠ ಹೇ ಜಬ ಬ್ರಹ್ಮಣ್ ಬನೇ ತೋ ಬಾಪ್ತಾದ ದ್ವಾರ ಜೋ ಜನ್ಮ ಸಿದ್ಧ ಅಧಿಕಾರ ಪ್ರಾಪ್ತ ಕಿಯ ವಹ ಸೆಕೆಂಡ್ ಕೆ ಸ್ಮೃತಿ ದ್ವಾರ ಹಿ ಪ್ರಾಪ್ತ ಕಿಯ. ತಂದೆ ತಿಳಿಸ್ತಿದ್ದಾರೆ, ಬ್ರಾಹ್ಮಣರಾಗಿದ್ದೀರಿ ಅಂತಂದಾಗ ನನ್ನ ಮುಖಾಂತರ ಅರ್ಥಾತ್ ಬಾಪ್ತಾದಾರವರ ಮುಖಾಂತರ ಜನ್ಮ ಸಿದ್ಧ ಅಧಿಕಾರ ನಮಗೆ ಪ್ರಾಪ್ತಿಯಾಗಿದೆ. ಜೊತೆಗೆ ಬಾಬೆ ಹೇಳ್ತಿದ್ದಾರೆ ಸೆಕೆಂಡಿನ ಸ್ಮೃತಿಯ ಮುಖಾಂತರ ನಾವು ತಂದೆ ಬಳಿ ಇರುವಂತಹ ಎಲ್ಲದನ್ನು ಸಂಪೂರ್ಣ ರೂಪದಿಂದ ಪ್ರಾಪ್ತಿ ಮಾಡಿಕೊಳ್ತಾ ಇದ್ದೀವಿ. ದಿಲ್ ಮೇ ಜಾನ ದಿಲ್ ಮೇ ಮನ್ ಮೇ ಬುದ್ಧಿ ಮೇ ಸ್ಮೃತಿ ಆಯಿ ಮೈ ಬಾಬಾಕ
और बाबा मेरा। इस स्मृति द्वारा ही जन्म सिद्ध अधिकार के अधिकारी बनो। ತಂದೆ ಹೇಳ್ತಿದ್ದಾರೆ, ಹೃದಯದಿಂದ, ಮನಸ್ಸಿನಿಂದ, ಬುದ್ಧಿಯ ಸ್ಮೃತಿಯ ಮುಖಾಂತರ ನಾನು ತಂದೆಯವನಾಗಿದ್ದೀನಿ, ತಂದೆ ನನ್ನವರಾಗಿದ್ದಾರೆ. ಈ ಸ್ಮೃತಿಯ ಮುಖಾಂತರ ಜನ್ಮ ಸಿದ್ಧ ಅಧಿಕಾರದ ಅಧಿಕಾರಿಗಳು ತಾವಾಗಿದ್ದೀರಿ ಅಂತಾರೆ ಬಾಬುರು. ಮೈ ಬಾಪಕಿ ಅರ್ಥಾತ್ ಮೈ ಆತ್ಮ ಹೂ, ಜಬ್ ನಿಶ್ಚಯ ಹುವ ಮೈ ಆತ್ಮ ಬಾಪಕಿ ಬಚ್ಚಿ ಹೂ. तो निश्चय में कितना टाइम लगा है? तंदे हेल्तिदरे नानू मई बाप की अर्थात मई आत्मा हूँ. नानु तंदेवनु अंतंद्रे अर्थात नान आत्मनागिदिनी. ई निश्चय मक्कळिगे बरोदक्के एष्टु समय कालावकाश बेकायितु अंतरे बाबू. कोर्स करने में टाइम लगा, लेकिन जब निश्चय हुआ तो कितना टाइम लगा? ಕೋರ್ಸ್ ಮಾಡ್ಕೊಳ್ಳೋದಕ್ಕೆ ಸಮಯ ಬೇಕಾಗ್ತದೆ, ಆದರೆ ನಿಶ್ಚಯ ಮಾಡ್ಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕು? ಸೆಕೆಂಡ್ ಕಾ ಸೌದಾ ಹುವಾನ, ಸೆಕೆಂಡ್ ಮೇ ವರ್ಷಕ್ಕೆ ಅಧಿಕಾರಿ ಬಂದ್ಗೆ. ಒಂದು ಸೆಕೆಂಡಿನ ಒಪ್ಪಂದ ಇದಾಗಿದೆ ಅಂತಾರೆ ಬಾಬು. ಸೆಕೆಂಡಿನ ಆಸ್ತಿಗೆ ಮಕ್ಕಳು ಅಧಿಕಾರಿಗಳಾಗಬೇಕಾಗಿದೆ. ಅಧಿಕಾರಿ ತೋ ಸಬ್ ಬಂದ್ಗೆಯೇ ಹೇ, ಸಭೆ ಅಧಿಕಾರಿ ಬನೇಹೇನ ಯಾ ಬಂದ್ರಹೇ ಹೇ. ಬಾಬೋರು ಹೇಳ್ತಿದ್ದಾರೆ, ಎಲ್ಲರೂ ಅಧಿಕಾರಿಗಳಾಗಿದ್ದೀರೋ ಅಥವಾ ಇನ್ನೂ ಆಗ್ತಾ ಇದ್ದೀರೋ ಅಂತಾರೆ ಬಾಬೋರು. ಅಧಿಕಾರಿ ಬಂದ್ಗೆಯೇ ಹೇ ಯಹ ಪಕ್ಕಾ ಹೇ, ಅಧಿಕಾರಿಗಳಾಗಿದ್ದೀರ ಈ ಮಾತು ಪಕ್ಕಾ ಇದೇನ ಅಂತಾರೆ ಬಾಬೋರು. ಡಬಲ್ ಫಾರಿನರ್ಸ್ ವರ್ಸಾಕೆ ಅಧಿಕಾರಿ ಬಂದ್ಗೆಯೇ ಹೇ, ಪಾಂಡವ ಅಧಿಕಾರಿ ಬಂದ್ಗೆಯೇ ಹೇ, ಪಕ್ಕಾ 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 ಬಹುತ್ ಅಚ್ಚ ಮುಬಾರಕ್ ಹೋ ಅಧಿಕಾರಿಯೋಕು. ಡಬಲ್ ವಿದೇಶಿಗ ಮಕ್ಕಳು ಅಧಿಕಾರಿಗಳಾಗಿದ್ದೀರ, ಪಾಂಡವರು ಅಧಿಕಾರಿಗಳಾಗಿದ್ದೀರ, ಪಕ್ಕಾ ಇದೇನಾ ಅಂತ ಕೇಳ್ತಾರೆ ಬಾಬು. ಹಾಗಾದರೆ ಪಕ್ಕಾ ಆಗಿರ್ತಕ್ಕಂತಹ ಮಕ್ಕಳಿಗೆ ನಾನು ವಿಶೇಷವಾಗಿ ನಾನು ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಅಧಿಕಾರಮೇ ವಿಶೇಷ ಬಾಪ ದ್ವಾರ ಸರ್ವಶಕ್ತಿಯ ಮಿಲೀಹೆ, ಏಕ ಹಾತೂಟಾವೋ ಮಿಲೀಹೆ. ಸರ್ವಶಕ್ತಿಯ ಮಿಲೀಹೇನ ಯಾ ಕಿಸ್ಕೋ ಆಟ ಮಿಲಿ ಹೇ, ಕಿಸ್ಕೋ ಚೇ ಮಿಲಿ ಹೇ, ಅಪನೇಕೋ ಕಹಲಾತೆ ಬಿ ಹೇ ಮಾಸ್ಟರ್ ಸರ್ವಶಕ್ತಿವಾನ್ ಹೇ. ಅಧಿಕಾರದಲ್ಲಿ ಇರ್ತಕ್ಕಂಥ ವಿಶೇಷ ಮಕ್ಕಳು ತಂದೆ ಮುಖಾಂತರ ಸರ್ವಶಕ್ತಿಗಳನ್ನು ತಾವುಗಳು ಪಡ್ಕೊಂಡಿದ್ದೀನ, ಹಾಗಾದರೆ ಕೈ ಎತ್ತಿ. ಸಂಪೂರ್ಣ ಎಲ್ಲ ಶಕ್ತಿಗಳು ತಮಗೆ ಸಿಕ್ಕಿದೇನ? ಅದರಲ್ಲೂ 8 ಶಕ್ತಿಗಳು ಸಿಕ್ಕಿದವು ಅಥವಾ 6 ಶಕ್ತಿಗಳೇನಾದರೂ ಸಿಕ್ಕಿದೆನು? ತಮಗೆ ಏನಂತ ಹೇಳಲಾಗ್ತದೆ? ಮಾಸ್ಟರ್ ಸರ್ವಶಕ್ತಿವಾನರು ಅಂತ ಹೇಳಲಾಗ್ತದೆ. ಶಕ್ತಿವಾನ್ ನಹಿ ಕಹತೆ ಹೇ, ಸರ್ವಶಕ್ತಿವಾನ್ ಕಹತೆ ಹು. ಯಹ ಆಗೆ ಬೈಠನೆ ವಾಲೆ ಸರ್ವಶಕ್ತಿವಾನ್ ಹೇ, ಶಕ್ತಿವಂತರು ಅಂತ ತಮಗೆ ಹೇಳೋದಕ್ಕಾಗೋಂಗಿಲ್ಲ, ಅದರ ಬದಲಾಗಿ ಮಾಸ್ಟರ್ ಸರ್ವಶಕ್ತಿವಂತರು ಅಂತ ಹೇಳಲಾಗ್ತದೆ. ಮುಂದಗಡೆ ಕೂತಿರುವಂಥವರು ಶಕ್ತಿವಂತರಾಗಿದ್ದೀರಿ ಅರ್ಥಾತ್ ಸರ್ವಶಕ್ತಿವಂತರಾಗಿದ್ದೀರ. ಬಾಪ್ತಾದ ಸರ್ವ ಶಬ್ದಕ ಪೂಚರಹೇ ಹೇ, ಬಾಪ್ತಾದಾರವರು ಸರ್ವ ಅಂತಕ್ಕಂತಹ ಶಬ್ದವನ್ನು ಕೇಳ್ತಿದ್ದಾರೆ. ಸಭೆ ಸರ್ವಶಕ್ತಿವಾನು ಹೂ, ಯಾ ಕೊಯಿ ಕೊಯಿ ಸರ್ವಶಕ್ತಿವಾನ್ ಬಿ ಹೇ, ಹೇ ಕೊಯಿ ಎಲ್ಲರೂ ಸರ್ವಶಕ್ತಿವಂತರಾಗಿದ್ದೀರೋ ಅಥವಾ ಬಾಬೋರ್ ಹೇಳ್ತಿದ್ದಾರೆ ಅವಾಗವಾಗ ಸರ್ವಶಕ್ತಿವಂತರಾಗ್ತಿರೋ? ಜೋ ಕಹೇ ಮೈ ಸರ್ವಶಕ್ತಿವಾನ್ ತೋ ನಹಿ ಹೂ, ಲೇಕಿನ್ ಶಕ್ತಿವಾನ್ ಹೂ. ಏಸಾ ಕೊಯಿ ಹೇ ನಹಿ ಹೇ, ಕೊಯಿ ಹಾತ್ ನಹಿ ಉಟಾರಹೇ ಹೇ. ಸಭೆ ಮಾಸ್ಟರ್ ಸರ್ವಶಕ್ತಿವಾನ್ ಹೇ ಅಚ್ಚ ತೋ ಹೇ ಮಾಸ್ಟರ್ ಸರ್ವಶಕ್ತಿವಾನ್ ಬಾಪ್ತಾದ ಪೂಚತೆ ಹೇ ಕಿ ಹರ್ ಪ್ರಕೃತಿ ಕೆ ಮಾಯಾ ಕೆ ಸ್ವಭಾವ ಸಂಸ್ಕಾರ ಸೇ ವಾಯುಮಂಡಲ್ ಕೆ ಪರಿಸ್ಥಿತಿಯೊಮ್ಮೆ ಸರ್ವಶಕ್ತಿವಾನು ಹೋನ ಕೇಳ್ತಿದ್ದಾರೆ ಬಾಬೋರು. ಮಕ್ಕಳೇ, ತಾವೆಲ್ಲರೂ ಸರ್ವಶಕ್ತಿವಂತರಾಗಿದ್ದೀರೋ ಅಥವಾ ಬರೀ ಶಕ್ತಿವಾನರಾಗಿದ್ದೀರೋ? ಬಾಬೋರು ಹೇಳ್ತಿದ್ದಾರೆ ಯಾರೂ ಸರಿಯಾಗಿ ಕೈ ಎತ್ತುತ್ತಿಲ್ಲ ಅಂತಾರೆ ಬಾಬೋರು. ಎಲ್ಲರೂ ಮಾಸ್ಟರ್ ಸರ್ವಶಕ್ತಿವಾನರಾಗಿದ್ದೀರ? ಹಾಗಾದರೆ ಮಾಸ್ಟರ್ ಸರ್ವಶಕ್ತಿವಾನರಾಗಿದ್ದೀರಿ ಅಂದರೆ
ನಾನು ಮಕ್ಕಳಿಗೆ ಒಂದು ಪ್ರಶ್ನೆ ಮಾಡ್ತೀನಿ ಅಂತಾರೆ ಬಾಬುರು. ಪ್ರತಿಯೊಂದು ಪ್ರಕೃತಿ, ಮಾಯೆ, ಸಂಬಂಧ, ಸಂಸ್ಕಾರ, ವಾಯುಮಂಡಲ, ಈ ಪರಿಸ್ಥಿತಿಗಳಿಗೆ ತಾವು ಸದಾ ಕಾಲಕ್ಕೂ ಸರ್ವಶಕ್ತಿವಂತರಾಗಿದ್ದೀರ? ಯಾವ ಪ್ರಕೃತಿ, ಮಾಯಾ, ಸಂಸ್ಕಾರ, ವಾಯುಮಂಡಲ, ಯಾ ಸಂಘ ದೋಷ, ಇನ್ನು ಪಾಂಚೋಂಕೋ ಅಪನಿ ಶಕ್ತಿಕೆ ಆದಾಸೆ ಅಧೀನ ಬನಾಯ. ತಂದೆ ಹೇಳ್ತಿದ್ದಾರೆ, ಪ್ರಕೃತಿ, ಮಾಯೆ, ಸಂಸ್ಕಾರ, ವಾಯುಮಂಡಲ ಮತ್ತು ಸಂಘದೋಷ, ಈ ಐದು ವಿಚಾರಗಳಿಗೆ ತಾವು ಮಕ್ಕಳಾಗಿರ್ತಕ್ಕಂಥವರು ಶಕ್ತಿಯನ್ನು ಆಧಾರವಾಗಿಟ್ಕೊಂಡು ಇವೆಲ್ಲವನ್ನು ಅಧೀನದಲ್ಲಿಟ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಬಾಬುರು. ಯಹ ಪಾಂಚ ಶೀಶ್ ವಾಲ ಸೋಂಪ ಹೇ, ಇಸ್ ಸೋಂಪ ಪರ್ ಪಾಂಚ ಶೀಶ್ ಪರ್ ಅಧಿಕಾರಿ ಬನ್ ಡಾನ್ಸ್ ಕರ್ತೆ ಹೋ. ಬಾಬುರು ಹೇಳ್ತಿದ್ದಾರೆ, ಮಕ್ಕಳೇ ವಿಶೇಷವಾಗಿ ಈ ಐದು ಏನೆಲ್ಲ ಗುಣಗಳಿದವೋ ಇವೆಲ್ಲವೂ ಸಹ ಬಾಬುರು ಹೇಳ್ತಿದ್ದಾರೆ, ಇದು ಒಂದು ಸರ್ಪ ಆಗಿದೆ ಅಂತಾರೆ ಬಾಬುರು. ಇದರ ಮೇಲೆ ವಿಜಯವನ್ನು ಗಳಿಸಿ ತಾವು ನೃತ್ಯ ಮಾಡುವಂಥವರಾಗಿದ್ದೀರ. ಕರ್ತೆ ಹೋ ಯಾ ಕೊಯಿ ಏಕ ಶೀಶ್ ನಿಕಾಲ್ ಕರ್ ಅಪನೆ ಊಪರ್ ಡಾನ್ಸ್ ಕರ್ತಾ ಹೇ, ಸ್ವಾಂಪ ಬಿ ಡಾನ್ಸ್ ತೋ ಕರ್ತಾ ಹೇ ನ ಬಹುತ್ ಅಚ್ಚಿ ತೋ ಕೊಯಿ ಬಿ ಏಕ ಶೀಶ್ ಆಪಕೋ ಡಾನ್ಸ್ ದಿಖಾನೆ ತೋ ನೆಹಿ ಆತೆ ಹೇ. ಬಾಬುರು ಹೇಳ್ತಿದ್ದಾರೆ, ಇರೋದೇ ಈ ಐದು ಗುಣಗಳು, ಅವಗುಣಗಳು. ಈ ಮಾಯೆಯನ್ನು ಗೆಲ್ಲಬೇಕು, ಸಂಸ್ಕಾರವನ್ನು ಗೆಲ್ಲಬೇಕು, ಸಂಘದೋಷಕ್ಕೆ ಹೋಗಬಾರ್ದು, ವಾಯುಮಂಡಲವನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಬೇಕಾಗಿದೆ, ಅಂದಾಗ ಪ್ರಕೃತಿಯನ್ನು ಗೆಲ್ಲಬೇಕಾಗಿದೆ. ಈ ಎಲ್ಲವನ್ನು ತಾವು ಜಯಗಳಿಸುವಂಥವರಾಗಿದ್ದೀರೋ ಅಥವಾ ಯಾವುದಾದ್ರೂ ಒಂದರ ಮೇಲೆ ತಾವು ಜಯಗಳಿಸುವಂಥವರಾಗಿದ್ದೀರೋ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಿ ಅಂತಾರೆ ಬಾಬುರು. ಆಪಕೋ ಅಂತಿಮ ಮಹಾದೇವ ತಪಸ್ವಿ ದೇವ್ ಅಶರೀರಿ ಸ್ಥಿತಿ ವಾಲಿ ದೇವ ಆತ್ಮ ಫರಿಷ್ಠ ಆತ್ಮ ಇಸ್ ಯಾದಗಾರ್ ಮೇ ಯಹ ಸಬ್ ಸ್ವಾಂಪ ಲಗೇಕಿ ಮಾಲಾ ದಿಕಾಯಿ ಹೇ, ಜಬ್ ಯಹ ಮಾಲಾ ಪಹಂತೆ ತಬ್ ಬಾಪಕಿ ಮಾಲಾ ಮೇ ನಂಬರ್ ಆಗೇ ಮೇ ನಜ್ದೀಕ್ ಮಣಕೆ ಬಂತೆ ಹೇ, ವಿಜಯ ಮಾಲಾಕೆ ಸಮೀಪಕ್ಕೆ ಮಣಕೆ ಬಂತೆ ಹೇ. ಕೇಳ್ತಿದ್ದಾರೆ ಬಾಬುರು, ತಮ್ಮ ಅಂತಿಮದಲ್ಲಿ ಮಹಾದೇವ ತಪಸ್ವಿ ದೇವ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗಿ ತಂದೆ ಹೇಳ್ತಿದ್ದಾರೆ, ಫರಿಷ್ಠೆ ಆತ್ಮಗಳಾಗಿ ಯಾದಗಾರ್ ರೂಪದಲ್ಲಿ ಈ ಎಲ್ಲ ವಿಷ ಸರ್ಪದ ಮೇಲೆ ವಿಜಯವನ್ನು ಪಡೆದಾಗ ತಾವು ಕೊರಳಿನ ಹಾರ ಆಗೋದಕ್ಕೆ ಸಾಧ್ಯ. ಆದರೆ ಬಾಬುರು ಹೇಳ್ತಿದ್ದಾರೆ, ಎಷ್ಟು ಬೇಗ ತಾವು ಮಾಲೆಯಲ್ಲಿ ಮಣಿಗಳಾಗಬೇಕು ಅಂದರೆ, ಬಾಬುರ ಸಮೀಪತೆಗೆ ಹೋಗಬೇಕು ಅಂದರೆ, ತಂದೆ ಕೊರಳಿನಲ್ಲಿ ಹಾರ ಆಗಬೇಕು ಅಂತಂದರೆ, ಈ ಎಲ್ಲದರ ಮೇಲೆ ಪೂರ್ಣ ರೂಪದ ವಿಜಯವನ್ನು ನಾವು ಮಕ್ಕಳು ಪಡ್ಕೊಳ್ಬೇಕಾಗಿದೆ ಅಂತಾರೆ ಬಾಬುರು. ಬಾಪ್ತಾದಾನೆ ಪಹಲಿ ಬಿ ಸುನಾಯ ಹೇ ಕಿ ವರ್ತಮಾನ್ ಸಮಯ ಸಮಯಕ್ಕೆ ಅನುಸಾರ ವಿಶೇಷ ಸಹನ್ ಶಕ್ತಿಯವರ ಸಮಸ್ಯೆ ಯಾ ಪರಿಸ್ಥಿತಿಯೋಕೋ ಸಾಮ್ನಾ ಕರ್ನೇಕಿ ಶಕ್ತಿ ಕರ್ಮ ಮೇ ಅವಶ್ಯಕ ಹೇ. ತಂದೆ ತಿಳಿಸ್ತಿದ್ದಾರೆ, ನಾನು ಮಕ್ಕಳಿಗೆ ಮೊದಲೇ ಹೇಳಿದ ಹಾಗೆ ವರ್ತಮಾನ ಸಮಯದಲ್ಲಿ ಸಮಯದ ಅನುಸಾರವಾಗಿ ವಿಶೇಷವಾಗಿ ಮಕ್ಕಳಿಗೆ ಸಹನಾಶಕ್ತಿ ಬೇಕಾಗಿದೆ, ಜೊತೆ ಜೊತೆಗೆ ಸಮಸ್ಯೆಯ ಪರಿಸ್ಥಿತಿಗಳನ್ನು ಎದುರಿಸುವಂತಹ ಶಕ್ತಿ ಕರ್ಮದಲ್ಲಿ ಮಕ್ಕಳಿಗೆ ಬಹಳ ಅವಶ್ಯಕ ಇದೆ. ಸಿರ್ಫ ಮನೋರ್ ವಾಣಿ ತಕ್ಕ ನಹಿ ಕರ್ಮ ತಕ್ಕ ಅವಶ್ಯಕ ಹೇ. ಬಾಬುರು ಹೇಳ್ತಿದ್ದಾರೆ, ಕೇವಲ ಮನಸ್ಸು ಮತ್ತು ಮಾತಿನ ತನಕ ಅಷ್ಟೇ ಅಲ್ಲ, ಕರ್ಮದ ತನಕ ಶಕ್ತಿಯ ಅವಶ್ಯಕತೆ ಸಾಕಷ್ಟು ಇದೆ ಅಂತಾರೆ ಬಾಬುರು. ಬಾಪ್ತಾದಾನೆ ರಿಸಲ್ಟ್ ಮೇ ದೇಖಾ ಹೇ ಕಿ ಶಕ್ತಿಯಾ ಹೇ, ಶಕ್ತಿಯಾ ನಹಿ ಯಹ ನಹಿ ಹೇ ಲೇಕಿನ್ ಫರ್ಕ್ ಕ್ಯಾ ಪಡ ಜಾತಾ ಹೇ, ಸಮಯ ಪರ್ ಜೋ ಶಕ್ತಿ ಜಿಸ್ ವಿಧಿ ಸೇ ಕಾರ್ಯ ಮೇ ಲಗಾನಿ ಚಾಯೆ ವಹ ಸಮಯ ಪರ್ ಅವ್ರ ವಿಧಿ ಪೂರ್ವಕ ಯೂಸ್ ಕರ್ನೆ ಮೇ ಕಾರ್ಯ ಮೇ ಲಗಾನೆ ಮೇ ಅಂತರ ಪಡ ಜಾತಾ ಹೇ,
ಸ್ಮೃತಿ ಹೇ ಲೇಕಿನ್ ಸ್ಮೃತಿ ಕೋ ಸಮರ್ಥ ಸ್ವರೂಪ ಮೇ ನಹಿ ಲಾತೆ ಹೇ. ತಂದೆ ಹೇಳ್ತಿದ್ದಾರೆ, ಸಮಯದ ಅನುಸಾರವಾಗಿ ಶಕ್ತಿಗಳನ್ನು ವಿಧಿಪೂರ್ವಕವಾಗಿ ಕಾರ್ಯದಲ್ಲಿ ತೊಡಗಿಸ್ಬೇಕಾಗಿದೆ. ಆದರೆ ತಂದೆ ತಿಳಿಸ್ತಿದ್ದಾರೆ, ಮಕ್ಕಳೇ ಸ್ಮೃತಿ ಇದೆ ಆದರೆ ಸಮರ್ಥತೆಯ ಸ್ವರೂಪ ಇಲ್ಲ ಅಂತಾರೆ ಬಾಬು. ಸ್ಮೃತಿ ಜಾದಾ ಹೇ ಸಮರ್ಥ ಕಬಿ ಕಮ್ಮ ಕಬಿ ಟೀಕೋ ಜಾತಿ ಹೇ. ಬಾಬಾ ಅಂತಾರೆ, ಸ್ಮೃತಿ ಹೆಚ್ಚಿದೆ ಆದರೆ ಸಮರ್ಥತೆಯ ಕೊರತೆ ಜಾಸ್ತಿ ಇದೆ ಅಂತಾರೆ ಬಾಬಾ. ಸ್ಮೃತಿ ಮೇ ವರ್ಸಾಕೆ ಅಧಿಕಾರಿ ತೋ ಬನಾದಿಯಾ ಹೇ ಲೇಕಿನ್ ಹರ್ ಸ್ಮೃತಿ ಕಿ ಯತ್ ಸಮರ್ಥ ವಿಜಯಿ ಬನಾಯೇ ವಿಜಯಿ ಮಾಲಾಕಾ ಸಮೀಪ ಮಣಕ ಬನಾತಿ ಹೇ. ತಂದೆ ಹೇಳ್ತಿದ್ದಾರೆ, ಕೇವಲ ಸ್ಮೃತಿ ಇದ್ರೆ ಸಾಕು, ಆಸ್ತಿಗೆ ಅಧಿಕಾರಿ ಮಕ್ಕಳಾಗ್ತೀರಿ. ಆದರೆ ತಂದೆ ಹೇಳ್ತಿದ್ದಾರೆ, ಪ್ರತಿಯೊಂದು ಮಕ್ಕಳು ಸ್ಮೃತಿ ಸ್ವರೂಪರಾದಾಗ ಸ್ಮೃತಿ ಸ್ವರೂಪದ ಜೊತೆ ಜೊತೆಗೆ ಸಮರ್ಥತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಂಡ್ರೆ ವಿಜಯಿಗಳಾಗೋದಕ್ಕೆ ಸಾಧ್ಯ. ವಿಜಯ ಮಾಲೆಯ ಮಣಿಯಲ್ಲಿ ನಾವು ಪೋಣಿಸಲ್ಪಡೋದಕ್ಕೆ ಸಾಧ್ಯ ಆಗ್ತದೆ ಅಂತಾರೆ ಬಾಬೋರು. ಮನ ಬುದ್ಧಿ ದ್ವಾರ ಶ್ರೇಷ್ಠ ಸಂಕಲ್ಪೋರ್ ಯಥಾರ್ಥ ನಿರ್ಣಯ ಶಕ್ತಿಕ ವಾಯುಮಂಡಲ ಸ್ವರೂಪ ಮೇ ಲಾವ್. ಸಾಧಾರಣ ಚಲನ್ ಮೇ ಬಿ ಫರಿಷ್ಠೆ ಪನಕೆ ಸಮರ್ಥಕ ಸ್ವರೂಪ ದಿಕಾಯಿದೆ. ಡಬಲ್ ಲೈಟ್ ಕಾ ಸ್ವಯಂ ಕೋಬಿ ಅವರು ದೂಸರೋಂ ಕೋಬಿ ಅನುಭವ ಏಸೇ ಹೇ ತೋ ಚಲತೆ ಫಿರ್ತೆ ಸಮರ್ಥ ಸ್ವರೂಪ ಬನೋ ಅವ್ರ ದೂಸರೋ ಕೋ ಸಮರ್ಥ ದಿಲಾವು. ಮನಬುದ್ಧಿಯ ಮುಖಾಂತರ ಶ್ರೇಷ್ಠ ಸಂಕಲ್ಪ ಮತ್ತು ಯಥಾರ್ಥ ನಿರ್ಣಯದ ಶಕ್ತಿಯ ಮುಖಾಂತರ ವಾಯುಮಂಡಲದಲ್ಲಿ ನಮ್ಮ ಸ್ವರೂಪತೆಯನ್ನು ನಾವು ಪ್ರತ್ಯಕ್ಷ ಮಾಡಬೇಕಾಗಿದೆ. ಸಾಧಾರಣ ಚಲನ ಇದ್ದಾಗ ಬಾಬೋರು ಹೇಳ್ತಿದ್ದಾರೆ, ಸಾಧಾರಣ ಚಲನತೆಯಿಂದ ಫರಿಷ್ಠಾತನಕ್ಕೆ ನಾವು ಆ ವಿಧಿಯನ್ನು ಧರಿಸ್ಕೊಂಡು ಸಮರ್ಥ ಸ್ವರೂಪತೆಯನ್ನು ನಾಲ್ಕು ದಿಕ್ಕುಗಳಲ್ಲಿ ಪ್ರತ್ಯಕ್ಷ ಮಾಡಬೇಕಾಗಿದೆ. ಬಾಪನೆ ಆಜ ಬ್ರಹ್ಮ ಬಾಪಕೋ ಸೈರ ಕರಾಯ ಹೇ ಕಹಾ ಸೈರ ಕರಾಯ ಹೇ. ಬ್ರಹ್ಮ ಬಾಪಕ್ಕೆ ಅವ್ಯಕ್ತ ಹೋನೇಕೆ ಬಾದ ಜೋ ಬಿ ದೇಶ ವಿದೇಶ ಮೇ ಅವ್ಯಕ್ತ ಜನ್ಮ ಲೇನೆ ವಾಲೆ ವಹ ಸಬಿ ಬ್ರಾಹ್ಮಣ ದಿಕಾಯೇ. ಬಾಬೋರಿವತ್ತು ಬ್ರಹ್ಮ ತಂದೆ ಮತ್ತು ಶುಭಾಬರವರು ಇಬ್ಬರು ಒಟ್ಟೊಟ್ಟಿಗೆ ಇವತ್ತು ನಾಲ್ಕು ದಿಕ್ಕುಗಳಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಬ್ರಹ್ಮ ತಂದೆ ಅವ್ಯಕ್ತ ಆದ ನಂತರ ಎಲ್ಲೆಲ್ಲಿ ದೇಶ ವಿದೇಶದಲ್ಲಿ ಅವ್ಯಕ್ತದಿಂದ ಜನ್ಮವನ್ನು ಮಕ್ಕಳು ಪಡೆದಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದಾರೆ. ತೋ ವಹ ಕಿತನೇ ಹೋಂಗೆ ಸಾಕಾರ ರೂಪಸೆ ಅವ್ಯಕ್ತ ರೂಪಕ್ಕೆ ರಚನಾ ಬಹುತ ಜಾದಾತಿ. ಸಾಕಾರ ರೂಪದಿಂದ ರೂಪಕ್ಕಿಂತಲೂ ಅವ್ಯಕ್ತ ರೂಪದಿಂದ ಹೆಚ್ಚು ರಚನೆ ಆಗಿರ್ತಕ್ಕಂತಹ ಮಕ್ಕಳ ಸಂಖ್ಯೆ ಹೆಚ್ಚಿದೆ ಅಂತಾರೆ ಬಾಬೋರು. ಹರ ಸ್ಥಾನಕ್ಕೆ ಅವ್ಯಕ್ತ ರಚನಾ ವಾಲಿ ಆತ್ಮಕೋ ವತನ್ಮೇ ಇಮರ್ಜಿಕೀಯ. ಪ್ರತಿಯೊಂದು ಸ್ಥಾನದಲ್ಲಿ ಅವ್ಯಕ್ತದಿಂದ ರಚನೆ ಆಗಿರ್ತಕ್ಕಂತಹ ಮಕ್ಕಳನ್ನು ವತನದಲ್ಲಿ ಇಮರ್ಜ್ ಮಾಡಿಕೊಂಡ್ರು ಬಾಬೋರು. ಸುನ ಉಸ್ಮೇ ಆಪ್ ಲೋಗ್ ಬಿ ಹೇನ ಅವರ ಹರಿಯೇಕಕ್ಕೋ ಬಾಪ್ತಾದಾನೆ ಬಹುತ ಸ್ನೇಹಕ್ಕೆ ಸಮೀಪಕ್ಕೆ ದೃಷ್ಟಿ ದಿ ಅವರ ಅವ್ಯಕ್ತ ರಚನಾಕ್ಕೋ ಏಕ ವಿಶೇಷ ಗಿಫ್ಟ್ ದೀಬಿ. ವಿಶೇಷವಾಗಿ ಏನೋ ಬಾಪ್ತಾದಾರವರು ಆ ಮಕ್ಕಳನ್ನು ಇಮರ್ಜ್ ಮಾಡಿಕೊಂಡ್ರು, ಅಂತಹ ಎಲ್ಲ ಮಕ್ಕಳಿಗೆ ಪ್ರೇಮ ತುಂಬಿ ಸ್ನೇಹ ಜೊತೆಗೆ ದೃಷ್ಟಿಯನ್ನು ನೀಡ್ತಾ ಅವ್ಯಕ್ತ ರಚನೆದಾರಿಯಾಗಿರ್ತಕ್ಕಂಥ ಮಕ್ಕಳಿಗೆ ವಿಶೇಷ ಉಡುಗೊರೆಯನ್ನು ತಂದೆ ಕೊಡ್ತಾ ಇದ್ದಾರೆ. ಅಭಿ ಯಹ ಜೋ ಬೈಟೇ ಹೋ ವಹ ಸಾಕಾರ ಬ್ರಹ್ಮಕ್ಕೆ ಬಾದ ಜೋ ಬ್ರಾಹ್ಮಣ ಆತ್ಮ ರಚನೆ ಮೇ ರಚನಾ ಮೇ ಆಯೇ ಹೋ ವಹ ಹಾತ್ ಉಟಾವ್. ಮೆಜಾರಿಟಿ ಹೇ ಅಚ್ಚ ನೀಚೆ ಕರೋ ಅಚ್ಚ ಜೋ ಸಾಕಾರ ರೂಪಕ್ಕೆ ರಚನಾ ಹೇ ವಹ ಹಾತ್ ಉಟಾವ್ ಬಹುತ ತೋಡೆ ಹೇ. ಆಜಕ್ಕೆ ಸಭಾ ಮೇ ಬಹುತ ತೋಡೆ ಹೇ ತೋ ಬಾಪ್ತಾದಾನೆ ಹರಿಯೇಕ ಬಚ್ಚೆ ಕೋ ಇಮರ್ಜಿಕೀಯ ಕ್ಯೂಕಿ ಸಂಖ್ಯಾ ಬಹುತ ತಿ.
ಯಹ ತೋ ಬೈಠ ಬಿ ನಹಿ ಸಕೆಂಗೆ ವತನ್ ಮೇ ತೋ ಸಬ್ ಆಸಕ್ತೇ ಹೇ. ತಂದೆ ಹೇಳ್ತಿದ್ದಾರೆ, ಸಾಕಾರ ರೂಪದಲ್ಲಿ ರಚನೆ ಆಗಿರ್ತಕ್ಕಂಥವರು ಕೈ ಎತ್ತಿ ಎಂತಾರೆ ಬಾಬೋರು, ಸಂಖ್ಯೆ ಬಹಳ ಕಡಿಮೆ ಇದೆ ಎಂತಾರೆ ಬಾಬೋರು. ಬಾಪ್ತಾದ ಪ್ರತಿಯೊಂದು ಮಕ್ಕಳನ್ನು ಇಮರ್ಜ್ ಮಾಡಿಕೊಳ್ತಿದ್ದಾರೆ. ಸಂಖ್ಯೆ ಹೆಚ್ಚಿದೆ ಎಂತಾರೆ ಬಾಬೋರು. ಸಾಕಾರದಲ್ಲಿ ರಚನೆ ಆಗಿರೋರಿರ್ಬೋದು ಅಥವಾ ಅವ್ಯಕ್ತದಿಂದ ರಚನೆ ಆಗಿರುವಂಥ ಮಕ್ಕಳನ್ನು ಬಾಬೋರು ಇಮರ್ಜ್ ಮಾಡಿಕೊಂಡಾಗ ಸಂಖ್ಯೆ ಹೆಚ್ಚಿದೆ ಎಂತಾರೆ ಬಾಬೋರು. ತೋ ಬಾಪ್ತಾದಾನೇ ಸಭೀಕೋ ವತನ್ ಮೇ ಇಮರ್ಜ್ ಕಿಯಾ ಅರ್ಥಾತ್ ನಿಮಂತ್ರಣ ಡೇಕೆ ಬುಲಾಯ. ಬಾಪ್ತಾದಾರವರು ವತನದಲ್ಲಿ ಪ್ರತಿಯೊಂದು ಮಕ್ಕಳನ್ನು ಇಮರ್ಜ್ ಮಾಡಿಕೊಳ್ಳೋದು ಅಂತಂದರೆ ಅರ್ಥಾತ್ ನಿಮಂತ್ರಣವನ್ನು ಕೊಡ್ತಾ ಇದ್ದಾರೆ. ಸಭಿ ಬಡೇ ಖುಷ್ ಹೋ ರಹೇತೆ ಅವ್ರ ಬಾಪ್ತಾದ ಉನಸೆ ಜಾದಾ ಖುಷ್ ಹೋ ರಹೇತೆ. ಎಲ್ಲರೂ ಖುಷಿಯಾಗಿದ್ದೀರಾ ಅಂತಾರೆ ಬಾಬೋರು. ಇದರ ಜೊತೆ ಜೊತೆಗೆ ಬಾಪ್ತಾದಾರವರು ಇನ್ನೂ ಹೆಚ್ಚಿನ ರೂಪದಿಂದ ಖುಷಿಯಾಗಿದ್ದಾರೆ. ಬಾಪ್ತಾದಾನೇ ಉನ್ನ ರತ್ನೋಂಕೋ ಸೌಗಾತದಿ ಬಹುತ್ ಸುಂದರ ಭೇದಾಗಿ ಹಿರೇಕಾ ಬಹುತ್ ಚಮಕ್ತಾ ಹುವ ಕಮಲ ಪುಷ್ಪತ ಜಿಸ್ಮೇ ಏಕ ಏಕ ಕಮಲಕ್ಕೆ ಪತ್ತೆ ಮೇ ಭಿನ್ನ ಭಿನ್ನ ಶಕ್ತಿಯಾತಿ ಜೋ ಭಿನ್ನ ಭಿನ್ನ ರಂಗ ಮೇ ಚಮಕ್ ರಹೀತಿ. ಬಾಪ್ತಾದಾರವರು ಇಂತಹ ಮಕ್ಕಳಿಗೆ ಒಂದು ರತ್ನದ ಸೌಗಾತನ್ನು ಕೊಡ್ತಾ ಇದ್ದಾರೆ. ಅದು ಸುಂದರವಾಗಿರ್ತಕ್ಕಂಥ ಹೊಳಪುಳ್ಳದ್ದಾಗಿರ್ತಕ್ಕಂತಹ ಒಂದು ವಜ್ರವನ್ನು ಬಾಪ್ತಾದಾರವರು ಕೊಡ್ತಾ ಇದ್ದಾರೆ. ಆ ಒಂದು ವಜ್ರ ಹೇಗಿದೆ ಅಂತಂದರೆ ಕಮಲ ಪುಷ್ಪದ ಸಮಾನವಾಗಿದೆ. ಒಂದೊಂದು ಕಮಲದ ಎಲೆಯ ಮೇಲೆ ಭಿನ್ನ ಭಿನ್ನವಾಗಿರ್ತಕ್ಕಂತಹ ಶಕ್ತಿಗಳು, ಭಿನ್ನ ಭಿನ್ನವಾಗಿರ್ತಕ್ಕಂತಹ ಬಣ್ಣ ಬಣ್ಣದ ಹೊಳಪುಗಳು ಆ ಎಲೆಯ ಮೇಲೆ ರಚನೆಗೊಂಡಿದೆ ಅಂತಾರೆ ಬಾಬೋರು. ವಹ ಭೇದಾಗ್ ಹೀರೇಕ ಕಮಲ್ ಪುಷ್ಪ ಆಪ ಇಮರ್ಜ್ ಕರೋ ಕಿತನಾ ಶೋಭನಿಕ ಹೋಗ. ಇಮರ್ಜ್ ಹುವ ಇಮರ್ಜ್ ಕಿಯ. ಬಾಬಾ ಹೇಳ್ತಿದ್ದಾರೆ, ಕಲೆರಹಿತವಾಗಿರ್ತಕ್ಕಂತಹ ವಜ್ರ ಕಮಲ ಪುಷ್ಪ ಆಗಿರ್ತಕ್ಕಂತಹ ತಾವುಗಳು ಇಮರ್ಜ್ ಮಾಡಿಕೊಳ್ಳಿ, ಎಷ್ಟೊಂದು ಶೋಭನೀಕ ಆಗಿದೆ ಅಂತಾರೆ ಬಾಬೋರು. ಟೀಚರ್ಸ್ನೇ ಇಮರ್ಜ್ ಕಿಯ, ಪಾಂಡವನೇ ಇಮರ್ಜ್ ಕಿಯ, ಅವ್ರ ಮೀಟಿ ಮೀಟಿ ಮಾತಾವನೇ ಇಮರ್ಜ್ ಕಿಯ. ಮಾತಾ ಏ ಇಸ್ ವಿಶ್ವವಿದ್ಯಾಲಯಕ್ಕೆ ವಿಶೇಷತಾ ಹೇ. ಬಾಬೋರು ಕೇಳ್ತಿದ್ದಾರೆ, ಶಿಕ್ಷಕಿಯರು ಇಮರ್ಜ್ ಮಾಡಿಕೊಂಡ್ರಿ, ಪಾಂಡವರು ಇಮರ್ಜ್ ಮಾಡಿಕೊಂಡಿದ್ದೀರಿ, ಮಧುರಾತಿ ಮಧುರವಾಗಿರ್ತಕ್ಕಂಥ ಮಾತೆಯರು ಇಮರ್ಜ್ ಮಾಡಿಕೊಂಡಿದ್ದೀರಿ, ಮಾತೆಯರು ಈ ವಿಶ್ವವಿದ್ಯಾಲಯಕ್ಕೆ ವಿಶೇಷವಾಗಿದ್ದೀರಿ ಅಂತಾರೆ ಬಾಬೋರು. ಸಭೆಕೋ ಆಶ್ಚರ್ಯ ಕಿಸ್ ಬಾತಕಾಲಕ್ತಾಹೆ ಕೀರ್ತನೆ ಮಾತಾಯಿ ಅವ್ರ ಶಕ್ತಿಯ ಆಗಯಿಹಿ. ಎಲ್ಲರಿಗೂ ಯಾವ ಒಂದು ಮಾತಿನಲ್ಲಿ ಬಹಳ ಆಶ್ಚರ್ಯ ಅನ್ನಿಸ್ತದೆ. ಕಾರಣ ಏನು ಅಂತಂದರೆ ಬಾಬೋರು ಹೇಳ್ತಿದ್ದಾರೆ, ಇಷ್ಟೊಂದು ಮಾತೆಯರು ಇಷ್ಟೊಂದು ಶಕ್ತಿಯರು ತಾವೇ ಇಲ್ಲಿ ಒಟ್ಟಾಗಿದ್ದೀರಿ. ಇತನೇ ಮಾತಾಯೇ ಪವಿತ್ರತಾ ಕಾರುತ ಧಾರಣ್ಕರ್ ದೇವಿಯೋಂಕೆ ರೂಪಮೇ ಪರಿವರ್ತನ್ ಹೋಗಯಿಹೆ. ತಾವೆಲ್ಲ ಮಾತೆಯರು ಪವಿತ್ರತೆಯ ವೃತವನ್ನು ಧಾರಣೆ ಮಾಡಿಕೊಂಡು ದೇವಿಯರ ರೂಪದಲ್ಲಿ ತಾವುಗಳು ಪರಿವರ್ತನೆಯಾಗಿದ್ದೀರಿ. ತೋ ಬಾಪ್ತಾದಾನೆ ಆಜ ಅವ್ಯಕ್ತ ರಚತ ರಚನಾಕೋ ಬಹುತ ಬಹುತ ಪ್ಯಾರ್ ದಿಯ ಅವ್ರ ವತನ್ ಮೇ ಬಗೀಚಾಬಿ ಇಮರ್ಜಿಕೀಯ. ನೋಡಿ ಬಾಪ್ತಾದಾರವರು ವಿಶೇಷವಾಗಿ ಅವ್ಯಕ್ತ ರಚನೆಯ ಈ ಎಲ್ಲ ಮಕ್ಕಳಿಗೆ ಪ್ರೀತಿ ಮತ್ತು ಪ್ರೀತಿಗಳನ್ನು ತುಂಬುತ್ತಾ ಇದ್ದಾರೆ. ವತನದಲ್ಲಿ ಈ ಒಂದು ಹೂದೋಟವನ್ನು ಬಾಪ್ತಾದಾರವರು ಇಮರ್ಜ್ ಮಾಡಿಕೊಳ್ತಾ ಇದ್ದಾರೆ. ಪಹಾಡ್ ಬಿ ಇಮರ್ಜಕೀಯ, ಅವ್ರ ಸಾತ್ಮೆ ಸಾಗರ್ ಬಿ ಇಮರ್ಜಕೀಯ, ಅವ್ರ ಸಭೀಕೋ ಖೂಬ್ ಗುಮಾಯಾ ಹೇ ಫ್ರೀಡಮ್ ತಿ ಘೂಮನೆ ಕಿ ಕೇಳ್ನೆ ಹೇ ಕರಾಯ. ಬಾಲೋರ್ ಬೈಟ್ ಬಾಲಕ ಕೇಲ ನಹಿ ಕರಾಯ. ಕೊಯಿ ಸಾಗರ್ ಮೇ ಲಹರೋ ಮೇ ಲಹರಾ ರಹೇತೆ, ಕೊಯಿ ಪಹಾಡಿ ಪರ್ ಬೈಟೆ ಹುಯೇತೆ,
ಕೊಯಿ ಬಗೀಚೆ ಮೇ ಗುಮ್ ರಹೇ ಥೆ ತೋ ಆಜ ವತನ್ ಮೇ ಅವ್ಯಕ್ತ ರಚನಾಕ್ಕೆ ಮಹಫಿಲ್ ತಿ. ತಂದೆ ತಿಳಿಸ್ತಿದ್ದಾರೆ, ಬಾಪ್ತಾದಾರವರು ಇಂದು ವಿಶೇಷವಾಗಿ ಅವ್ಯಕ್ತ ರಚನೆಯ ಮಕ್ಕಳಿಗೆ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ವತನದಲ್ಲಿ ಈ ಒಂದು ಮಕ್ಕಳ ಹೂದೋಟ ಇಮರ್ಜ್ ಮಾಡಿಕೊಂಡಿದ್ದಾರೆ ಬಾಬುರು. ಕೆಲವೊಂದು ಮಕ್ಕಳು ಪಹಾಡಿನಲ್ಲಿ ಇದ್ದಾರೆ, ಅದು ಇಮರ್ಜ್ ಆಗಿದೆ. ಕೆಲವೊಂದು ಮಕ್ಕಳು ಸಾಗರದಲ್ಲಿ ಇದ್ದಾರೆ, ಅದು ಇಮರ್ಜ್ ಆಗಿದೆ. ಹೀಗೆ ಬಾಬುರು ಎಲ್ಲ ಮಕ್ಕಳನ್ನು ಫ್ರೀಡಮ್ ಆಗಿ ಬಿಟ್ಟಿದ್ದಾರೆ. ಆದರೆ ಆಟ ಆಡಬೇಡಿ ಅಂತಾರೆ ಬಾಬುರು. ನಾನು ಪ್ರತಿಯೊಂದು ಮಕ್ಕಳನ್ನು ನೋಡ್ತಾ ಇದ್ದೀನಿ, ಈ ಮಕ್ಕಳ ಜುಂಡು ವತನದಲ್ಲಿ ರಚನೆಯಾಗಿದೆ ಅಂತಾರೆ ಬಾಬು. ಬಾಪ್ತಾದಾನೆ ಸಭಿ ಕೋ ಯಹಿ ವರದಾನ ದಿಯಾ ಸದಾ ಸರ್ವಶಕ್ತಿಯೋ ಮೇ ಜೀತೇ ರಹೋ ಉಡ್ತೇ ರಹೋ. ಬಾಪ್ತಾದ ಪ್ರತಿಯೊಂದು ಮಕ್ಕಳಿಗೆ ಇಂತಹ ವರದಾನವನ್ನು ಕೊಡ್ತಾ ಇದ್ದಾರೆ ಅಂದರೆ ಸದಾ ಕಾಲಕ್ಕೂ ಸರ್ವಶಕ್ತಿಗಳನ್ನು ವಿಜಯವಾಗಿ ಪಡೆದುಕೊಳ್ಳಿ, ಸದಾ ಕಾಲಕ್ಕೂ ಬುದ್ಧಿಯಿಂದ ಹಾರ್ತಾ ಇರಬೇಕು ಅಂತಾರೆ ಬಾಬುರು. ತೋ ಬಾಪ್ತಾದಾಕ ಆಜಕೆ ಸ್ಮೃತಿ ದಿವಸಕ ವಿಶೇಷ ಮಹಾಮಂತ್ರ ಹೇ ಸ್ಮೃತಿ ಸ್ವರೂಪ ಬನ್ ಸಮರ್ಥಿಯೋಂಕೋ ಸ್ವರೂಪ ಮೇಲಾವು. ಬಾಪ್ತಾದಾರವರು ಇಂದು ವಿಶೇಷವಾಗಿ ಸ್ಮೃತಿ ದಿವಸದ ಜೊತೆ ಜೊತೆಗೆ ವಿಶೇಷ ನಿಮಂತ್ರಣಗಳನ್ನು ಕೊಟ್ಟಿದ್ದಾರೆ. ಸ್ಮೃತಿ ಸ್ವರೂಪರಾಗಿ ಸಮರ್ಥಿ ಸ್ವರೂಪತೆಯನ್ನು ತಾವು ತಮ್ಮ ನಡತೆಯಲ್ಲಿ ತಂದುಕೊಳ್ಳಿ ಅಂತಾರೆ ಬಾಬುರು. ಖಜಾನೇಕೋ ಗುಪ್ತನೇಹಿ ರೊಕ್ಕೋ ಹರ ಕರ್ಮದ್ವಾರ ಬಾಹರ್ಮೇ ಪ್ರತ್ಯಕ್ಷಕರು. ಖಜಾನೆಗಳನ್ನು ಗುಪ್ತವಾಗಿ ಇಡೋದಕ್ಕೋಗ್ಬೇಡಿ, ಕರ್ಮದ ಮುಖಾಂತರ ಅದನ್ನು ಹೊರಗಡೆ ಪ್ರತ್ಯಕ್ಷತೆಯಲ್ಲಿ ತೆಗೆದುಕೊಂಡು ಬನ್ನಿ. ಜೋಬಿ ಆತ್ಮ ಚಾಹೆ ದೃಷ್ಟಿಕೆ ಚಾಹೆ ಮುಖಕ್ಕೆ ಬೋಲ್ಮೆ ಚಾಹೆ ಕರ್ಮಕ್ಕೆ ಸಾತ್ಮೇ ಸಂಪರ್ಕಮೇ ಆಯೇ ಉಸ್ಕೋ ಸಮರ್ಥ ಬನ್ನೇಕ ಸಹಯೋಗದು ಸಮರ್ಥ ಸ್ವರೂಪಕ ಸ್ನೇಹದು. ತಂದೆ ಹೇಳ್ತಿದ್ದಾರೆ, ಜೋಬಿ ಆತ್ಮ ಚಾಹೆ ದೃಷ್ಟಿಕೆ ಏನೆಲ್ಲ ಆತ್ಮಗಳಿದ್ದರೋ ಅವರಿಗೆ ದೃಷ್ಟಿಯಿಂದ ಅಥವಾ ಮುಖದ ಆಧಾರದಿಂದ ಅಥವಾ ಶಬ್ದದ ಆಧಾರದಿಂದ ಕರ್ಮದ ಜೊತೆ ಜೊತೆಗೆ ಸಂಪರ್ಕದ ಆಧಾರದಿಂದ ಸಮರ್ಥರನ್ನಾಗಿ ಮಾಡಿ ಅನೇಕರಿಗೆ ಸಹಯೋಗವನ್ನು ಕೊಡಿ. ಸಮರ್ಥ ಸ್ವರೂಪತೆಯ ಜೊತೆ ಜೊತೆಗೆ ಸ್ನೇಹವನ್ನು ಮಕ್ಕಳು ಕೊಡ್ತಾ ಹೋಗಬೇಕು. ಬಾಪ್ತಾದಾನೆ ಯಹ ಬಿ ದೇಕಾಕಿ ಜೋ ನಯೇ ನಯೇ ಬಚ್ಚೆ ಆತೇಹಿ. ಬಾಪ್ತಾದಾರವರು ಈ ದೃಶ್ಯವನ್ನು ಸಹ ನೋಡಿದರು. ಹೊಸ ಹೊಸ ಮಕ್ಕಳು ಬಾಬುರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಉನೋಮೆ ಕೈ ಆತ್ಮಯ ಎಸಿ ಬಿ ಹೇ ಜಿನೋಂಕೋ ಬಾಪ್ತಾದಾಕೆ ಸಹಯೋಗಕ್ಕೆ ಸಾತ್ ಸಾತ್ ಆಪ ಬ್ರಾಹ್ಮಣ ಆತ್ಮಕ್ಕೆ ದ್ವಾರ ಹಿಮ್ಮತ್ ಉಮ್ಮಂಗ ಉತ್ಸಾಹ ಸಮಾಧಾನ ಮಿಲ್ನೇಕಿ ಅವಶ್ಯಕತಾ ಹೇ. ತಂದೆ ಹೇಳ್ತಿದ್ದಾರೆ, ಏನೆಲ್ಲ ಹೊಸ ಹೊಸ ಮಕ್ಕಳು ನನ್ನ ಸಂಪರ್ಕಕ್ಕೆ ಬರ್ತಾ ಇದ್ದಾರೋ ಅಂತಹ ಮಕ್ಕಳಿಗೆ ಬಾಪ್ತಾದಾರವರು ಸಹಯೋಗದ ಜೊತೆ ಜೊತೆಗೆ ಬ್ರಾಹ್ಮಣ ಆತ್ಮಗಳ ಮುಖಾಂತರ ಸಾಹಸ ಉಮ್ಮಂಗ ಉತ್ಸಾಹ ಸಮಾಧಾನತೆಯ ಮಿಲನದ ಅವಶ್ಯಕತೆ ಸಾಕಷ್ಟು ಇದೆ ಅಂತಾರೆ ಬಾಬುರು. ಬಾಬಾ ಹೇಳ್ತಿದ್ದಾರೆ, ಸೇವಾ ತೋ ಸಬ್ ಕರ್ರಗೇ ಹೋ ಅವ್ರ ಕರ್ನೇಕೆ ಬಿನಾ ರಹ ಬಿ ನಹಿ ಸಕ್ತಿ. ಸೇವೆಯನ್ನಂತೂ ಎಲ್ಲ ಮಕ್ಕಳು ತಾವು ಮಾಡ್ತಾ ಇದ್ದೀರಿ, ಆದರೆ ಸೇವೆ ಮಾಡದೇ ಇರೋದಕ್ಕಂತೂ ಸಾಧ್ಯನೇ ಇಲ್ಲ. ಲೇಕಿನ್ ಆದರೆ ಸೇವಾಕ್ಕೆ ಸೇವಾಮೇ ಶಕ್ತಿ ಸ್ವರೂಪಕ್ಕೆ ವೈಬ್ರೇಷನ್ ಆತ್ಮಾಂಕೋ ಅನುಭವ. ಬಾಬುರು ಹೇಳ್ತಿದ್ದಾರೆ, ಸೇವೆಯನ್ನಂತೂ ಏನೋ ಮಾಡ್ತಾ ಇದ್ದೀರಿ, ಆದರೆ ಸೇವೆಯಲ್ಲಿ ಬಾಬುರು ಹೇಳ್ತಾರೆ ಶಕ್ತಿ ಸ್ವರೂಪರಾಗಿ ವೈಬ್ರೇಷನ್ನಿನ ಮುಖಾಂತರ ಅನೇಕ ಆತ್ಮಗಳಿಗೆ ಅನುಭವ ಮಾಡಿಸಿ ತಾವು ಅನುಭವ ಮಾಡಿ. ಶಕ್ತಿಶಾಲಿ ಸೇವಾಹು, ಸಾಧಾರಣ ಸಾಮಾನ್ಯ ಸೇವೆ ಮಾಡಬೇಡಿ, ಶಕ್ತಿಶಾಲಿ ಸೇವೆಯನ್ನು ಮಾಡಿ ಅಂತಾರೆ ಬಾಬುರು.
ಸಾಧಾರಣ ಸೇವಾ ತೋ ಆಜಕಲ್ ಕಿ ದುನಿಯಾ ಮೇ ಬಹುತ ಕರ್ತೇ ಹೇ ಲೇಕಿನ್ ಆಪಕಿ ವಿಶೇಷತಾ ಹೇ ಶಕ್ತಿಶಾಲಿ ಬನೋ ಬ್ರಾಹ್ಮಣ ಆತ್ಮಕೋ ಭೀ ಶಕ್ತಿ ಕಿ ಪಾಲನಾ ಅವಶ್ಯಕ ಹೇ. ಸಾಧಾರಣ ಸೇವೆಯನ್ನಂತೂ ವರ್ತಮಾನದಲ್ಲಿ ಜಗತ್ತಿನಲ್ಲಿ ಬಹಳ ಜನರು ಮಾಡ್ತಾ ಇದ್ದಾರೆ. ಆದರೆ ವಿಶೇಷತೆಯ ವಿಶೇಷವಾಗಿ ಬಾಬೋರ್ ಹೇಳ್ತಿದ್ದಾರೆ, ವಿಶೇಷತೆಯ ಶಕ್ತಿಶಾಲಿ ಸೇವೆಯನ್ನು ಮಾಡಿ ಬ್ರಾಹ್ಮಣ ಆತ್ಮಗಳು ತಾವುಗಳು ಅನೇಕರಿಗೆ ಶಕ್ತಿಯ ಪಾಲನೆ ಮಾಡುವಂತಹದ್ದು ಬಹಳ ಅಂದರೆ ಬಹಳ ಅವಶ್ಯಕತೆ ಇದೆ ಅಂತಾರೆ ಬಾಬೋರು. ಬಾಪ್ತಾದಾಕೆ ಸಾಮ್ನೆ ದೇಶ ವಿದೇಶ ಸಬ್ ತರಫಕ್ಕೆ ಬಚ್ಚೆ ದೂರ ಹೋತೆ ಹುಯೇ ಭಿ ಸಾಮ್ನೆ ಹೇ. ಬಾಪ್ತಾದಾ ಜಾನ್ತೆ ಹೇ ಸಭಿ ಏಕ ಹಿ ಶಬ್ದ ಬೋಲ್ತೆ ಹೇ ಹಮಾರಿ ಭಿ ಯಾದ ದೇನ ಹಮಾರಿ ಭಿ ಯಾದ ದೇನ. ಬಾಪ್ತಾದಾಕೆ ಪಾಸ್ ಸಭಿ ಕಿ ಯಾದ ಪಹುಂಚತಿ ಹಿ ಹೇ ಚಾಹೆ ಪತ್ರ ದ್ವಾರ ಚಾಹೆ ಮುಖ ದ್ವಾರ ಚಾಹೆ ಕಾರ್ಡ್ ದ್ವಾರ ಚಾಹೆ ಆಜಕಲ್ ಇಮೇಲ್ ದ್ವಾರ ಭೇಜತೆ ಹೇ. ಸೈನ್ಸ್ ಕೆ ಸಾಧನ ಬಹುತ ಹೋ ಗಯೇ ಹೇ. ಬಾಪ್ತಾದಾಕೆ ಪಾಸ್ ಸಾಧನೋ ಸೇ ಭಿ ಯಾದ ಪಹುಂಚತಿ ಹೇ ಔರ್ ದಿಲ್ ಕೆ ಆವಾಜ್ ಸೇ ಭಿ ಯಾದ ಪಹುಂಚತಿ ಹೇ ಸಬ್ಸೆ ಜಾದಿ ದಿಲ್ ಕಾ ಆವಾಜ್ ಪಹುಂಚತಾ ಹೇ. ತೋ ಆಜ್ ಕೆ ದಿನ ಜಿನ್ಹೋನೇ ಭಿ ದಿಲ್ ಸೇ ಭಿನ್ನ ಭಿನ್ನ ಸಾಧನೋ ಸೇ ಯಾದ ಪ್ಯಾರ ಭೇಜಾ ಹೇ ಉನ್ ಸಭಿ ಕೋ ಬಾಪ್ತಾದಾ ಯಾದ ಪ್ಯಾರ ದೇ ರಹೇ ಹೇ. ಬಚ್ಚೋನೆ ಏಕ ಬಾರ ಯಾದ ಕಿ ಬಾಪ ಪದ್ಮಾಗುಣ ರಿಟರ್ನ್ ಮೇ ಯಾದ ಪ್ಯಾರ ದೇ ರಹೇ ಹೇ. ಬಾಪ್ತಾದಾರವರ ಎದುರುಗಡೆ ದೇಶ ವಿದೇಶದ ಮಕ್ಕಳು ಹೋಗಿ ತಲುಪಿದ್ರು. ಬಾಪ್ತಾದಾರವರ ಎದುರುಗಡೆ ಎಲ್ಲ ಮಕ್ಕಳು ಉಪಸ್ಥಿತರಾಗಿದ್ರು. ಬಾಪ್ತಾದಾರವರಿಗೆ ಗೊತ್ತಿದೆ ಪ್ರತಿಯೊಂದು ಮಕ್ಕಳ ಮುಖದಿಂದ ಇಂತಹ ಶಬ್ದ ಬರ್ತಾ ಇದೆ ಅಂದರೆ ನನ್ನ ನೆನಪನ್ನು ಬಾಬೋರಿಗೆ ತಿಳಿಸಿ ಅನ್ನೋ ಶಬ್ದ ಬರ್ತಾ ಇದೆ. ಬಾಪ್ತಾದಾರವರ ಬಳಿ ಎಲ್ಲರ ನೆನಪುಗಳು ಹೋಗಿ ತಲುಪಿದೆ. ಭಲೇ ಪತ್ರದ ಮುಖಾಂತರ ನೆನಪು ಮಾಡಿರ್ಬೋದು ಮಕ್ಕಳು, ಇನ್ನು ಕೆಲವೊಂದು ಮಕ್ಕಳು ಮುಖದ ಆಧಾರದಿಂದ ನೆನಪು ಮಾಡಿರ್ಬೋದು, ಇನ್ನು ಕೆಲವೊಂದು ಮಕ್ಕಳು ಕಾರ್ಡಿನ ಮುಖಾಂತರ ನೆನಪು ಮಾಡಿರ್ಬೋದು, ಇವತ್ತಿನ ವರ್ತಮಾನದಲ್ಲಿ ಇಮೇಲಿನ ಮುಖಾಂತರನೂ ನನಗೆ ನೀವು ನೆನಪು ಪ್ರೀತಿಗಳನ್ನು ಕಳಿಸಿದಿರಿ. ವಿಜ್ಞಾನದ ಸಾಧನದಿಂದ ನನ್ನ ಬಳಿ ತಮ್ಮ ನೆನಪುಗಳು ಬಂದು ಸೇರಿದೆ. ಬಾಪ್ತಾದಾರವರ ಬಳಿ ಎಲ್ಲ ಮಕ್ಕಳ ನೆನಪುಗಳು ಸೇರಿದೆ. ಇದರ ಜೊತೆ ಜೊತೆಗೆ ಮಕ್ಕಳ ಹೃದಯದ ಕೂಗು ಸಹ ಬಂದು ತಲುಪಿದೆ ಅಂತಾರೆ ಬಾಬೋರ್, ನೆನಪಿನ ಕೂಗು. ಅಂದಮೇಲೆ ವಿಜ್ಞಾನದ ನೆನಪಿನಕ್ಕಿಂತ ಹೃದಯದ ನೆನಪು ನನ್ನ ಬಳಿ ಬಂದು ತಲುಪಿದೆ. ಇಂದು ವಿಶೇಷವಾಗಿ ಬಾಪ್ತಾದಾರವರು ಹೃದಯದಿಂದ ಆಜಿಕೆ ದಿನ ಜಿನ್ನೋನೇ ಬಿ ದಿಲ್ಸೆ ಭಿನ್ನ ಭಿನ್ನ ಸಾಧನೋನ್ಸೆ, ಇಂದು ವಿಶೇಷವಾಗಿ ಹೃದಯ ತುಂಬಿ ಭಿನ್ನ ಭಿನ್ನ ಸಾಧನಗಳ ಮುಖಾಂತರ ಏನೆಲ್ಲ ನೆನಪುಗಳನ್ನು ತಾವು ನನಗೆ ಕೊಟ್ಟಿದ್ದೀರೋ ಅದು ನನ್ನ ಸಮೀಪಕ್ಕೆ ನನಗೆ ಬಂದು ತಲುಪಿದೆ. ಅದಕ್ಕೆ ಪ್ರತಿ ಉತ್ತರವಾಗಿ ನಾನೂ ಸಹ ಮಕ್ಕಳಿಗೆ ನೆನಪು ಮತ್ತು ಪ್ರೀತಿಗಳನ್ನು ಕೊಡ್ತಾ ಇದೆ. ತಾವು ಒಂದು ಬಾರಿ ನನ್ನನ್ನು ನೆನಪು ಮಾಡಿದರೆ ನಾನು ತಮಗೆ ಪದುಮದಷ್ಟು ರಿಟರ್ನ್ ಆಗಿ ನೆನಪು ಪ್ರೀತಿಗಳನ್ನು ನಾನು ಕೊಡ್ತಾ ಇದ್ದೀನಿ ಅಂತಾರೆ ಬಾಬೋರು. ಚಾರೋ ಓರ್ಕೆ ದಿಲಿಕೆ ಸಮೀಪ ಸಮರ್ಥಾತ್ಮ ಅಂಕೋ ಸದಾ ಸಮೀಪರ್ ಹರ ಶಕ್ತಿ ಕೋ ಸ್ವರೂಪ ದ್ವಾರ ಪ್ರತ್ಯಕ್ಷ ಕರ್ನೆ ವಾಲೆ ಶ್ರೇಷ್ಠ ಆತ್ಮಕೋ ಸದಾ ಶಕ್ತಿಯೋ ದ್ವಾರ ಆತ್ಮಕಿ ಪಾಲನಾಕೆ ನಿಮಿತ್ತ ಬನ್ನೆ ವಾಲೆ ಬಾಪಕ್ಕೆ ಸಹಯೋಗಿ ಆತ್ಮಕೋ ಸದಾ ಹರಿ ಏಕಮೇ ಹಿಮ್ಮತ್ ಉಮ್ಮಂಗೌರ್ ಉತ್ಸಾಹ ದೇನೆ ವಾಲೆ ಉಡ್ತಿ ಕಲಾ ವಾಲಿ ಆತ್ಮಕೋ ಸದಾ ಸಮಸ್ಯಾಕೋ ಸಮಾಧಾನ ಮೇ ಪರಿವರ್ತನ ಕರ್ನೆ ವಾಲೆ ವಿಶ್ವ ಪರಿವರ್ತಕ ಆತ್ಮಕೋ ಸ್ಮೃತಿ ಸ್ವರೂಪ ಸೋ ಸಮರ್ಥ ಸ್ವರೂಪ ಆತ್ಮಕೋ ಬಾಪ್ತಾದಾಕ ಪದುಮಾಗುಣ ಯಾತ್ ಪ್ಯಾರವರು ನಮಸ್ತೆ. ನಾಲ್ಕು ಕಡೆ ಇರ್ತಕ್ಕಂತಹ ಹೃದಯದಿಂದ ಸಮೀಪ ಆಗಿರುವಂಥ ಸಮರ್ಥ ಆತ್ಮಗಳಿಗೆ ಸದಾ ಸಮಯದ
ಅನುಸಾರವಾಗಿ ಶಕ್ತಿ ಸ್ವರೂಪ ಆಗಿರ್ತಕ್ಕಂತಹ ಮಕ್ಕಳಿಗೆ ಪ್ರತ್ಯಕ್ಷತೆಯನ್ನು ಮಾಡುವಂಥ ಶ್ರೇಷ್ಠ ಆತ್ಮಗಳಿಗೆ ಸದಾ ಶಕ್ತಿಯ ಮುಖಾಂತರ ಅನೇಕ ಆತ್ಮಗಳಿಗೆ ಪಾಲನೆ ಮಾಡಲು ನಿಮಿತ್ತರಾಗಿರುವಂತಹ ಆತ್ಮಗಳಿಗೆ ತಂದೆಯ ಮುಖಾಂತರ ಸಹಯೋಗಿಯಾಗಿರುವಂತಹ ಮಕ್ಕಳಿಗೆ ಸದಾ ಕಾಲಕ್ಕೂ ತಮ್ಮ ಒಂದು ಸಾಹಸದ ಹೆಜ್ಜೆಯಿಂದ ಉಮ್ಮಂಗ ಉತ್ಸಾಹದಿಂದ ತಾವುಗಳು ಹಾರ್ತಾ ಅನೇಕರನ್ನು ಹಾರಿಸುವಂತಹ ಆತ್ಮಗಳಿಗೆ ಸದಾ ಕಾಲಕ್ಕೂ ಸಮಸ್ಯೆಯನ್ನು ಸಮಾಧಾನತೆ ರೂಪದಿಂದ ಪರಿವರ್ತನೆ ಮಾಡುವಂಥ ಆತ್ಮಗಳಿಗೆ ವಿಶ್ವ ಪರಿವರ್ತಕ ಆತ್ಮಗಳಿಗೆ ಸ್ಮೃತಿ ಸ್ವರೂಪ ಸಮರ್ಥ ಸ್ವರೂಪ ಆತ್ಮಗಳಿಗೆ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಇವತ್ತಿನ ತಂದೆ ವರದಾನ ದೇಹ ಬಾನ್ಸೆ ನ್ಯಾರೇ ಬನ್ ಪರಮಾತ್ಮ ಪ್ಯಾರ ಕಾ ಅನುಭವ ಕರ್ನೆ ವಾಲೆ ಕಮಲ ಆಸನ್ಧಾರಿ ಭವ. ದೇಹ ಬಾನದಿಂದ ಭಿನ್ನ ಆಗಿ ತಂದೆಯ ಪ್ರೀತಿಯ ಅನುಭವ ಮಾಡುವಂತಹ ಕಮಲ ಆಸನಧಾರಿ ಆತ್ಮರಾಗಿರಿ. ಸ್ಲೋಗನ್: ಆಪಕೆ ವಿಶೇಷ ತಾಯೇ ವಾ ಗುಣ ಪ್ರಭು ಪ್ರಭು ಪ್ರಸಾದ ಹಿ ಉನ್ಹೇ ಮೇರಾ ಮಾನ್ನಾ ಹಿ ದೇಹ ಅಭಿಮಾನ ಹಿ. ನಮ್ಮ ವಿಶೇಷತೆ ಮತ್ತು ಗುಣ ಇದು ಪ್ರಭುವಿನ ಪ್ರಸಾದ ಆಗಿದೆ. ನಮ್ಮಲ್ಲಿರೋ ವಿಶೇಷತೆ ಗುಣವನ್ನು ಇದು ನನ್ನದೇ ಅಂತ ಹೇಳೋದು ಸಹ ಒಂದು ರೂಪದ ಅಭಿಮಾನ ಅಂತಾರೆ ಬಾಬೂರು.
ಜನ್ಮದ ಬಯಕೆ
ಪ್ರಾಪ್ತಿಯಾಗಿ ಹೋದು ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ಬಿಂಕವೇಕೆ ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ ಪಾವನಾತ್ಮನಾದೆ ಹೂವಿನಂತೆ ಮನಾನಾದೆ ಹೂವಿನಂತೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ಬಿಂಕವೇಕೆ
ಹೃದಯ ದರ್ಪಣದಲ್ಲಿ ನಿತ್ಯವು ನಿನ್ನ ದರ್ಶನ ಮಾಡುವೆ, ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ. ಆಸೆಯೊಂದೇ ಒಂದು ಮನದಲ್ಲಿ, ನಯನದಲಿಯನು ಕ್ಷಣವು ನಿನ್ನ ರೂಪವನ್ನೇ ಕಾಣುವೆ, ನಿನ್ನ ನೆನಪು ಒಂದೇ ಬಾಬಾ ನನ್ನ ಮನವನು ತುಂಬಿದೆ, ನನ್ನ ಮನವನು ತುಂಬಿದೆ. ದಿವ್ಯ ಜಗವನಿ ನೋಡುವೆ, ದೈವೀ ಗುಣಧಾರಣೆ ಮಾಡುವೆ, ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ. ಆಸೆಯೊಂದೇ ಒಂದು ಮನದಲ್ಲಿ ಅರ್ಪಿತನು ನಾನಾಗುವೆ, ಆಸೆಯೊಂದೇ ಒಂದು ಮನದಲ್ಲಿ ಅರ್ಪಿತನು ನಾನಾಗುವೆ, ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ. ಆಸೆಯೊಂದೇ ಒಂದು ಮನದಲ್ಲಿ. ಸದೀ